ಚಾನೆಲ್ ನ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ಪವಿತ್ರ ವಸ್ತ್ರ ಅಭಿಯಾನ ಇದು ಅಕ್ಟೋಬರ್ 6 ರಿಂದ ಅಕ್ಟೋಬರ್ 10 ರವರೆಗೆ ನಡೆಯುತ್ತದೆ ಚಿತ್ರಕಲಾ ಪರಿಷತ್ನಲ್ಲಿ ಈ ಅಭಿಯಾನ ನಡೆಯುತ್ತಿದ್ದು ಪವಿತ್ರ ವಸ್ತ್ರ ಅಭಿಯಾನ ಅಂದ್ರೇನು ಇದು ಕೈಮಗದ ವಸ್ತ್ರಗಳನ್ನು ಒಂದು ಈ ಅಭಿಯಾನದ ಅಡಿ ಪ್ರದರ್ಶನ ಮಾಡಲಾಗ್ತಿದೆ ಇದರ ವಿಶೇಷತೆಗಳೇನು ಈ ಅಭಿಯಾನಕ್ಕೆ ಪವಿತ್ರ ವಸ್ತ್ರ ಅಭಿಯಾನ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂತ ನಾನು ತಿಳ್ಕೊಂಡು ಬರೋಣ ಬನ್ನಿ ಟ್ರೆಡಿಷನಲ್ ಲುಕ್ ಇದೆ ಯಾವ ರೀತಿ ಇದನ್ನ ಮಾಡರ್ನ್ ಮತ್ತೆ ಟ್ರೆಡಿಷನ್ ಎರಡು ಉಳಿಸ್ಕೊಂಡಿದ್ದೀವಿ ಓಕೆ ಮಾಡರ್ನ್ ಮತ್ತೆ ಟ್ರೆಡಿಷನ್ ಎರಡು ಉಳಿಸ್ಕೊಂಡಿದ್ದೀವಿ ಅಂದರೆ ಒಂದು ಈ ಬಾರ್ಡರ್ ಅಥವಾ ಏನು ಪಲ್ಲು ಇದನ್ನು ನೋಡ್ತಾ ಇದ್ದೀರಾ ಅದ್ರ ಪಲ್ಲು ಇರ್ಬೋದು ಸೊ ಅವೆಲ್ಲದನ್ನು ಟ್ರೆಡಿಷನಲ್ ಡಿಸೈನ್ ಏನಿದೆ ಹಾಗೆ ಉಳಿಸ್ಕೊಂಡಿದ್ವಿ ಅದು ಪ್ಯಾಟ್ರನ್ ಏನು ಬರುತ್ತಲ್ಲ ಅದು ಟ್ರೆಡಿಷನಲ್ ಆಗಿ ಉಳಿಸ್ಕೊಂಡ್ವಿ ಬಟ್ ಕಲರ್ ಕಾಂಬಿನೇಷನ್ ಏನಿದೆ ಅದನ್ನು ಮಾಡರ್ನ್ ಇದಕ್ಕೆ ಹೇಗೆ ಬೇಕು ಯಂಗ್ ಜನ್ರೇಷನಿಗೆ ಹೇಗೆ ಬೇಕು ಅದನ್ನು ಮಾಡ್ಕೊಂಡಿದ್ದೀವಿ ನಾವು ಸೊ ದಿಸ್ ಇಸ್ ದ ಸ್ಯಾರಿನಲ್ಲಿ ನಾವು ಮಾಡ್ಕೊಂಡಿರುವಂಥ ಇನ್ನೋವೇಷನ್ ಬೇಸಿಕಲಿ ಇದೆಲ್ಲ ನಾರ್ತ್ ಕರ್ನಾಟಕದ ಸ್ಪೆಷಲ್ ಬಾರ್ಡರ್ ಸೀರೆಗಳು ಅಲ್ಲಿ ಟ್ರೆಡಿಷ್ನಲ್ ಸೀರೆಗಳು ಬಟ್ ಅವ್ರು ಏನು ಮಾಡ್ತಾರೆ ಮಾಮೂಲಿ ಕೆಂಪು ಮತ್ತು ಹಸಿರು ಬಣ್ಣ ಈ ರೀತಿ ಅವ್ರದ್ದೊಂದು ಸೆಟಲ್ ಕಲರ್ಸ್ ಇದೆ ಸೊ ಅದರಲ್ಲಿ ಮಾಡ್ತಾರೆ ನಾವು ಅದನ್ನು ನ್ಯಾಚುರಲ್ ಡೈಸ್ಗೆ ಟ್ರೈ ಮಾಡಿದ್ದೀವಿ ಮತ್ತು ಅದರಲ್ಲಿ ಕಲರ್ ಕಾಂಬಿನೇಷನ್ನ ಯಂಗ್ ಜನ್ರೇಷನ್ಗೆ ಹೇಗೆ ಬೇಕೋ ಆ ರೀತಿ ಇದು ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ನಿಮ್ಮ ಜಾಸ್ತಿ ವಸ್ತ್ರಗಳೇನಿರ್ತವೆ ಜಾಸ್ತಿ ಲೈಟ್ ಕಲರ್ಸ್ ಇರ್ತವೆ ಅದಕ್ಕೆ ಜನರಿಗೆ ಸ್ವಲ್ಪ ಕಾರಣ ತಿಳಿಸ್ಬೋದು ನಾವು ನೈಸರ್ಗಿಕ ಬಣ್ಣ ಉಪಯೋಗಿಸೋದ್ರಿಂದ ಅದೆಲ್ಲದೂ ಲೈಟ್ ಕಲರೇ ಬರುತ್ತೆ ನೈಸರ್ಗಿಕವಾಗದ ಏನಿದೆ ಅದೆಲ್ಲದೂ ಸ್ವಲ್ಪ ಡಲ್ ಕಲರ್ ಇರುತ್ತೆ ಅಥವಾ ನೈಸರ್ಗಿಕ ಬಣ್ಣ ಅಂದರೆ ಇಟ್ಸ್ ಅ ಸ್ಟೈನ್ ಸೊ ಅದಕ್ಕೋಸ್ಕರ ಡಲ್ ಅಂತ ಅನ್ನಿಸ್ಬಹುದು ನಿಮಗೆ ಬಟ್ ಎಲ್ಲದಕ್ಕೂ ಒಳ್ಳೆಯದು ಹೊಸ ಪ್ರಿಂಟ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಈ ಪವಿತ್ರ ವಸ್ತ್ರ ಅಭಿಯಾನ ನಾವು ಈ 1 ಮಂತಿಂದ ನಡೆಸ್ಕೊಂಡು ಬರ್ತಾ ಇದ್ವಿ ಅಲ್ಲಿ ತುಂಬ ಜಾಸ್ತಿ ಖಾಲಿಯಾಗಿದ್ದು ನನಗೆ ಪ್ರಿಂಟೆಡ್ ಸೀರೆಗಳು ಪ್ರಿಂಟೆಡ್ ಬ್ಲೌಸ್ ಪೀಸ್ಗಳಿರ್ಬೋದು ಅವೇ ತುಂಬ ಜಾಸ್ತಿ ಖಾಲಿಯಾಗಿದ್ದು ಸೊ ಅದಕ್ಕೋಸ್ಕರ ಅನಿಸುತ್ತೆ ಯಂಗ್ ಜನ್ರೇಷನ್ಗೆ ನಮ್ಮ ಪ್ರಿಂಟ್ ಏನು ಕಾನ್ಸೆಪ್ಟ್ ಇದೆ ಅದು ತುಂಬ ಇಷ್ಟ ಆಗಿದೆ ಅಂತ ಇವತ್ತು ನಾನು ಪ್ರಿಂಟೆಡ್ ಸಾರಿನೇ ವೇರ್ ಮಾಡಿದ್ದೀನಿ ಸೊ ಇದು ಕೂಡ ಅಷ್ಟೇ ಹಾಂ ಹಾಗೆ ಅನ್ಬೋದು ಈಗ ನೀವು ಇಲ್ಲಿ ಒಂದು ತಂಡವನ್ನು ಕಟ್ಕೊಂಡಿರ್ತೀರಾ ನಿಮ್ಮ ಹೆಗ್ಗೋಡಿನಲ್ಲಿ ಅವ್ರಿಗೆ ಹಳೆ ಟ್ರೆಡಿಷನ್ ಗೊತ್ತಿರುತ್ತೆ ಹೊಸದಕ್ಕೆ ಯಾವ ರೀತಿ ಅವ್ರನ್ನ ಒಳಪಡಿಸ್ತಾ ಹೋಗ್ತೀರಾ ಅಂತ ಇವಾಗ ನಾವು ಯಾರು ಈ ನಮ್ಮ ಕೆಲಸ ಮಾಡೋರು ಏನಿದ್ದಾರೆ ಅವ್ರನ್ನ ಈ ರೀತಿ ಎಕ್ಸಿಬಿಷನ್ ಇರ್ಬೋದು ಮತ್ತೊಂದು ಇರ್ಬೋದು ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತೀವಿ ಅಲ್ಲಿ ಗ್ರಾಹಕರ ಅಭಿರುಚಿ ಏನಿದೆ ಅನ್ನೋದನ್ನು ಅವ್ರಿಗೂ ಗೊತ್ತು ಮಾಡೋ ಹೋಗಿ ನಾವು ತಿಳಿಸ್ತಾ ಇರ್ತೀವಿ ಅವರೇ ಅಲ್ಲಿ ಹೋಗಿ ಗ್ರಾಹಕರ ಜೊತೆನೇ ಮಾತಾಡೋದ್ರಿಂದ ಅವ್ರಿಗೆ ಗೊತ್ತಾಗುತ್ತೆ ಯಾವ ರೀತಿ ಗ್ರಾಹಕರ ಅಭಿರುಚಿ ಇದೆ ನಾವು ಹೇಗೆ ಹೊಸದಕ್ಕೆ ತೆರ್ಕೋಬೇಕು ಅಂತ ಸೊ ಆ ರೀತಿ ತೆರ್ಕೊಳ್ಳೋ ಹಾಗೆ ಮಾಡೋ ಜವಾಬ್ದಾರಿಯೇ ನಾವು ಚರ್ಕದಲ್ಲಿ ಒಂದಿಷ್ಟು ನಾವು ಮೀನ್ ಪಿಲ್ಲರ್ಸ್ ಅಂತ ಏನಿದ್ದೀವಿ ನಾವು ತೊಗೊಂಡಿದ್ದೀವಿ ಆಮೇಲೆ ಪ್ರಸನ್ನ ಸರ್ ನಮ್ಮ ಮಾರ್ಗದರ್ಶಕರು ಏನಿದ್ದಾರೆ ಅವ್ರು ಅದನ್ನು ಯಾವಾಗೂ ಮಾಡ್ತಾ ಇರ್ತಾರೆ ಸೊ ಅದರಿಂದ ಸಾಧ್ಯ ಆಗಿದೆ ಅಂತ ಅನ್ಕೋತೀನಿ ಈಗ ಏನು ಸಾಂಪ್ರದಾಯಿಕವಾಗಿ ಏನು ಕೈಮಗದ ವಸ್ತ್ರಗಳಿತ್ತಲ್ಲ ಅದಕ್ಕೊಂದು ಮಾಡರ್ನ್ ಟಚ್ ಕೊಟ್ಟಿದ್ದೀರಾ ಎಷ್ಟು ವರ್ಷದಿಂದ ಇದು ಹೊಸದಕ್ಕೆ ತೆರೆದುಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ ಅದರಲ್ಲಿ ಏನೆಲ್ಲ ಹೊಸದು ಚರಕ ಶುರುವಾಗಿ ಅರೌಂಡ್ 27 ವರ್ಷ ಆಯಿತು ಇವಾಗ 27 ವರ್ಷದಲ್ಲಿ ಮೊದಲ 10 ವರ್ಷ ಬರೀ ಅದೇ ಕೆಲಸ ಏನು ಮಾಡ್ತಾಯಿದ್ರು ಅವ್ರಿಗೆ ಕೆಲಸ ಕೊಡೋದಕ್ಕೆ ಮತ್ತು ಅವ್ರು ಏನು ಮಾಡ್ತಾಯಿದ್ರು ಅದನ್ನು ನಾವು ಒಪ್ಕೊಳ್ಳೋದು ಹೇಗೆ ಅನ್ನೋದು ಅದೇ ಕೆಲಸ ಮಾಡಿದ್ವಿ ಆಮೇಲಿನ 17 ವರ್ಷಗಳಿಂದ ನಿಧಾನಕ್ಕೆ ಅದನ್ನು ಮಾಡರ್ನ್ ಟ್ರೆಂಡಿಗೆ ಬದಲಾಯಿಸೋ ಕೆಲಸ ಮಾಡ್ತಾಯಿದ್ದೀವಿ ಅಂತ ಅನ್ಕೋತೀವಿ ಹೊಸ ಸ್ಕರ್ಟ್ ಇದೆ ಕ್ರಾಪ್ ಟಾಪ್ಸ್ ಇದೆ ಸೊ ಅದೆಲ್ಲ ಇವತ್ತಿನ ಟ್ರೆಂಡಿಗೆ ಅನುಗುಣವಾಗಿ ಸ್ಟೋಲ್ಸ್ ಡೆವಲಪ್ ಮಾಡಿದ್ದೀವಿ ನಾವು ಸೊ ಇವೆಲ್ಲ ಅದನ್ನು ಯಂಗ್ ಜನ್ರೇಷನ್ಗೆ ಏನು ಬೇಕೋ ಅದನ್ನು ಡೆವಲಪ್ ಮಾಡಿದ್ದೀವಿ ಅಂತ ಅನ್ಕೋತೀವಿ ಸೊ ನೀವು ನೋಡ್ಬೋದು ನಮ್ಮ ಸ್ಟೋಲ್ಸ್ ಇದೆ ಸೊ ದೋಸ್ ಆರ್ ದ ಸ್ಟೋಲ್ಸ್ ಎಲ್ಲರೂ ಕಾಟನ್ನೇ ನಾವು ಯಾಕೆ ಯೂಸ್ ಮಾಡಬೇಕು ಅನ್ನೋರಿಗೆ ನೀವು ಯಾವ ರೀತಿ ಅದು ಪರಿಸರಕ್ಕೆ ಪೂರಕ ನಮಗೂ ಹೆಲ್ತಿ ಒಂದು ಬೇರೆ ಯಾವ ಸಿಂಥೆಟಿಕ್ ಡೈ ಇಟ್ಕೊಂಡ್ರೂ ಒಂದು ಅಲರ್ಜಿ ಆಗ್ಬೋದು ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಆಮೇಲೆ ಅದನ್ನು ಡಿಸ್ಪೋಸ್ ಮಾಡಿದಾಗ ಅದು ಭೂಮಿಯಲ್ಲಿ ಬೇಗ ಬರೆಯಲ್ಲ ಪ್ಲಾಸ್ಟಿಕ್ ಥರನೇ ಅದು ಹೆಚ್ಚು ಕಡಿಮೆ ವರ್ಷಗಟ್ಟಲೆ ಅದು ಹಾಗೆ ಇರುತ್ತೆ ನೀವು ಸಿಂಥೆಟಿಕ್ ನೈಲಾನ್ ಇರ್ಬೋದು ಮತ್ತೊಂದು ಯಾವ ಸೀರೆಗಳಿರ್ಬೋದು ಅದೆಲ್ಲ ಹಾಗೇ ಬಟ್ ಕಾಟನ್ ಆದರೆ ನಿಮಗೆ ನೀವು ಅದನ್ನು ಹಾಕಿದ ತಕ್ಷಣ ಮಣ್ಣಲ್ಲಿ ಅದು ಒಂದಾಗಿ ಹೋಗುತ್ತೆ ಯಾಕೆಂದರೆ ಅದು ಮಣ್ಣಿಂದನೇ ಬಂದಿರುತ್ತೆ ಮಣ್ಣಲ್ಲಿ ಮತ್ತೆ ಇದಾಗೋಗುತ್ತೆ ಸೊ ಭೂಮಿಗೂ ಪೂರಕ ನಮಗೆ ಯಾವ ಸ್ಕಿನ್ ಅಲರ್ಜೀಸೂ ಆಗಲ್ಲ ಕಾಟನ್ನಿಂದ ಅದು ಚಳಿಗಾಲದಲ್ಲಿ ಬೆಚ್ಚಗಿಡುತ್ತೆ ನಮ್ಮನ್ನು ಮಳೆಗಾಲದಲ್ಲಿ ಅಥವಾ ಬೇಸಿಗೆಗಾಲದಲ್ಲಿ ಅದು ತಂಪಾಗಿಡುತ್ತೆ ಸೊ ಅದಕ್ಕೋಸ್ಕರ ಕಾಟನ್ ಇಸ್ ದ ಬೆಸ್ಟ್ ಫ್ಯಾಬ್ರಿಕ್ ಫಾರ್ ಎವರ್ ಈಗ ನೀವು ಕೈಮಗ್ಗದಲ್ಲಿ ಬೇರೆ ಬೇರೆ ಥರದ ಹೌದು ಆಕ್ಸೆಸರೀಸ್ ಮಾಡಲಿಕ್ಕೆ ಎನ್ಕರೇಜ್ ಮಾಡ್ತಾ ಇದ್ದೀರಾ ಹೌದು ಬ್ಯಾಗ್ಸ್ ಇರ್ಬೋದು ಈ ಥರ ಬಾಟಲ್ ಹೋಲ್ಡರ್ಸ್ ಇರ್ಬೋದು ಇವೆಲ್ಲದನ್ನು ಇವಾಗ ಕೈಯಲ್ಲಿ ಮಾಡುವಂಥ ಅದನ್ನೆಲ್ಲ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಮಾಡೋದು ಇಡೀ ಚರಕ ನಡೆಸೋದು ಮಹಿಳೆಯರು ಅನ್ನೋದು ಹೆಗ್ಗಳು ಹೌದು ಹೌದು ಯಾವ ರೀತಿ ಮಹಿಳೆಯರು ಟ್ರೈನ್ಡ್ ಆಗಿದ್ದಾರೆ ನೀವು ಪಿಲ್ಲರ್ಸ್ ಯಾವ ರೀತಿ ಕೆಲಸ ಮಾಡ್ತೀರಾ
ಆ್ಯಕ್ಚುಲಿ ಏನಿಲ್ಲ, ನಾವು ಎಷ್ಟು ತೆರೆದುಕೊಳ್ತಾ ಹೋಗ್ತೀವೋ ಹೊಸ ಸಮಾಜಕ್ಕೆ ಅಥವಾ ಹೊಸ ಪ್ರಪಂಚಕ್ಕೆ ನಾವು ಮಹಿಳೆಯರು ಗಟ್ಟಿ ಆಗ್ತಾ ಹೋಗ್ತೀವಿ ಅನ್ನೋದು ನನ್ನ ಅಭಿಪ್ರಾಯ. ನಾವು ಚರಕದಲ್ಲಿ ಆ ಕೆಲಸವನ್ನು ಯಾವಾಗಲೂ ಮಾಡ್ತಾ ಇರ್ತೀವಿ. ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಮಹಿಳೆಯರನ್ನೇ ಕಳಿಸ್ತೀವಿ, ಮಹಿಳೆಯರಿಗೆ ತಿಳ್ಕೊಳ್ಳೋದಕ್ಕೆ ಹೆಚ್ಚು ಅವಕಾಶಗಳನ್ನು ಮತ್ತೆ ಮತ್ತೆ ಕೊಡ್ತಾ ಹೋಗ್ತೀವಿ. ಅದರಿಂದ ಚರಕದಲ್ಲಿರುವ ಮಹಿಳೆಯರು ತುಂಬ ಗಟ್ಟಿಯಾಗಿದ್ದಾರೆ. ಹಾಗೆ ಇಡೀ ಚರಕವನ್ನು ಒಂದು 1,000 ಜನ ಕೆಲಸ ಮಾಡುವಂಥ ಒಂದು ಇಡೀ ಸಂಸ್ಥೆಯನ್ನು ಅವರೇ ಮುನ್ನಡೆಸೋದಕ್ಕೆ ಗಟ್ಟಿಯಾಗಿದ್ದಾರೆ ಅಂತ ಅಂದ್ಕೋತೀವಿ. ಈ ಪವಿತ್ರ ವಸ್ತ್ರ ಅಭಿಯಾನ ಅಂತ ಹೇಳಿ ರಾಜ್ಯದ ಎಲ್ಲೆಲ್ಲಿ ಓಡಾಡಿದರೆ ಓಕೆ, ಇದು ಇಡೀ ಪವಿತ್ರ ವಸ್ತ್ರ ಅಭಿಯಾನ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಸಂಚರಿಸಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು. ಸೊ ಅದ್ರ ಪ್ರಕಾರ ನಾವು ಶಿವಮೊಗ್ಗ ಜಿಲ್ಲೆಯಿಂದ, ನಮ್ಮ ಜಿಲ್ಲೆ ಆಗಿದ್ದರಿಂದ ಶಿವಮೊಗ್ಗ ನಗರದಿಂದ ಶುರು ಮಾಡಿದ್ವಿ. ಶಿವಮೊಗ್ಗದಿಂದ ಉಡುಪಿ, ಉಡುಪಿಯಿಂದ ನಂತರದಲ್ಲಿ ಸಿರ್ಸಿಯಲ್ಲಿ, ಸಿರ್ಸಿಯಿಂದ ಬಿಜಾಪುರ, ಬಿಜಾಪುರದಿಂದ ನೆಕ್ಸ್ಟ್ ನಾವು ಬೆಂಗಳೂರಿಗೆ ಬಂದಿದ್ವಿ. ಸೊ ಮುಂದೆಯೂ ಈ ಇನ್ನೂ ಒಂದು ತಿಂಗಳ ತನಕ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಮ್ಮ ದೇಸಿ ಅಂಗಡಿಗಳಲ್ಲಿ ಎಲ್ಲೆಲ್ಲಿದೆ ಅಂದರೆ ಮೈಸೂರಿನಲ್ಲಿದೆ, ಆಮೇಲೆ ಧಾರವಾಡದಲ್ಲಿದೆ. ಸೊ ಇಲ್ಲೆಲ್ಲ ಮತ್ತೆ ಕಂಟಿನ್ಯೂ ಆಗುತ್ತೆ. ಅದರ ನಂತರದಲ್ಲಿ ಮತ್ತೆ ಇದೇ ರೀತಿ ಇಡೀ ರಾಜ್ಯವನ್ನು ನಾವು ಯಾವ ನಗರನ ಬಿಟ್ಟಿದ್ದೀವೋ, ತುಮಕೂರು, ಚಿತ್ರದುರ್ಗ, ಈ ರೀತಿ ಅಲ್ಲೆಲ್ಲ ಕಡೆ ಹೋಗಬೇಕು ಅನ್ನೋದು ಆಸೆ. ಮೆನ್ಸ್ ವೇರ್ಗೆ ಬಂದರೆ ವಿಶೇಷವಾಗಿದ್ದು ಅಂದರೆ ಈಗ ಪ್ರಿಂಟೆಡ್ ಶರ್ಟ್ಗಳು ಇವಾಗ ಚರಕದಲ್ಲಿ ಸಿಗ್ತಾ ಇದೆ. ಸೊ ಇದು ಮೆನ್ಸ್ ವೇರಲ್ಲಿ ತುಂಬ ವಿಶೇಷ ಅಂತ ಅಂದ್ಕೋತೀನಿ. ಇನ್ನೊಂದು ಶರ್ಟ್ ಚಕ್ಸ್ ಶರ್ಟ್ ಇರ್ಬೋದು, ಅದರಲ್ಲೆಲ್ಲ ಸ್ವಲ್ಪ ವಿನ್ಯಾಸಗಳನ್ನ ಬೇರೆ ರೀತಿ ಮಾಡ್ತೀವಿ. ರೆಗ್ಯುಲರ್ ಶರ್ಟ್ಗಳೇನಿತ್ತು ಫಾರ್ಮಲ್, ಅದರಲ್ಲೇ ಸ್ವಲ್ಪ ವಿನ್ಯಾಸಗಳನ್ನ ಚೇಂಜ್ ಮಾಡಿ ಅವರಿಗೆ ಅಂದರೆ ಯಂಗ್ ಜನ್ರೇಷನ್ಗೆ ಏನು ಬೇಕೋ ಅದನ್ನು ತರೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಚರಕಾನೇ ವಸ್ತ್ರ ಏನು ಬದಲಾವಣೆ ಆಗುತ್ತೆ, ಮಾರ್ಕೆಟಿಂಗ್ ವಿಭಾಗ ಅಂತ ಹೇಳಿದರೆ ಅದು ಏನು ಬದಲಾವಣೆ ಮಾಡ್ತೀರಾ ಅಲ್ಲಿ ಸ್ವಲ್ಪ ಮಾರ್ಕೆಟಿಂಗ್? ಇವಾಗ ಆಲ್ರೆಡಿ ಹೇಳಿದಾಗೆ ಮಾರುಕಟ್ಟೆಗೆ ಏನು ಬೇಕು ಅದನ್ನು ನಮ್ಮ ಆಶಯಗಳಿಗೆ ಸ್ವಲ್ಪ ಒಗ್ಗಿಸ್ಕೊಂಡು, ಅಂದರೆ ಮಧ್ಯ ಪೂರ್ತಿಯಾಗಿ ನಾವು ಮಾರುಕಟ್ಟೆ ಓರಿಯೆಂಟೆಡ್ಡು ಅಲ್ಲ, ಪೂರ್ತಿಯಾಗಿ ಹಳೇದು ನಾವೇನೋ ಒಂದು ಆದರ್ಶ ಇಟ್ಕೊಂಡ್ಬಿಟ್ಟಿದ್ದೀವಿ ಅದನ್ನೇ ಮಾಡ್ತೀವಿ ಅಂತ ನಾನು ಒಂದು ಮಧ್ಯಮ ಮಾರ್ಗ ಎರಡಕ್ಕೂ ಹೊಂದು ಅಂತ ಮಾರ್ಗವನ್ನು ತೊಗೊಂಡು ಹೋಗ್ತಾ ಇದ್ದೀವಿ ಅಂತ ಅಂದ್ಕೋತೀನಿ ನಾನು. ಸೊ ಅದು ನಮ್ಮ ಮಾರುಕಟ್ಟೆ ಸ್ಟ್ರಾಟಜಿ. ಹಾಂ, ಇದು ಪವಿತ್ರ ವಸ್ತ್ರ, ನಿಮ್ಮೆಲ್ಲ ನೋವು ಗೊತ್ತಿರಬಹುದು. ಹಿಂದೆ ಮಠಾಧೀಶರುಗಳೇನಿದ್ರು, ಮಠಾಧೀಶರುಗಳಿರ್ಬೋದು, ಅವರ ಭಕ್ತರಿರ್ಬೋದು, ಅವರು ಕಾಷಾಯ ವಸ್ತ್ರವನ್ನೇ ತೊಡಬೇಕಿತ್ತು. ಕಾಷಾಯ ವಸ್ತ್ರ ಅಂದರೆ ಮಣ್ಣಿನ ಜೊತೆಗೆ ಬೇರೆ ಬೇರೆ ಒಂದಿಷ್ಟು ಗಿಡಮೂಲಿಕೆಗಳನ್ನು ಹಾಕಿ ಬಣ್ಣ ಮಾಡಿದ ವಸ್ತ್ರ ಅನ್ನೋದು ಅರ್ಥ. ಸೊ ಇವಾಗ ನಾವು ಅದನ್ನು ಮತ್ತೆ ತಿರುಗಾ ಶುರು ಮಾಡಿದ್ದೀವಿ. ಎಲ್ಲ ಮಠಾಧೀಶರು, ಕರ್ನಾಟಕದ ಎಲ್ಲ ಮಠಾಧೀಶರು ಇದಕ್ಕೆ ಸಪೋರ್ಟ್ ಮಾಡ್ತಾರೆ ನಮಗೆ, ನಾವು ತೊಗೋತೀವಿ ನೀವು ಮಾಡಿಕೊಟ್ರೆ ಅಂತ. ಇದು ಮಣ್ಣಿನ ಬಣ್ಣದ ವಸ್ತ್ರ, ಮಣ್ಣಿನಲ್ಲಿ ಬಣ್ಣ ಹಾಕಿರುವಂಥ ವಸ್ತ್ರ. ಹೋಮ್ ಫರ್ನಿಷಿಂಗ್ನಲ್ಲಿ ನಡೀತಾ ಇದೆ. ಕೈಮಗದ ವಸ್ತ್ರದ ಹೋಮ್ ಫರ್ನಿಷಿಂಗ್ ಇರ್ಬೋದು, ಕರ್ಟನ್ಸ್ ಇರ್ಬೋದು, ಇದಿರ್ಬೋದು, ಅದೆಲ್ಲದನ್ನು ಮಾಡ್ತಾ ಇದ್ದೀವಿ. ಸೊ ಅದು ಒಂದು ಅನ್ಕೋತೀನಿ ನಾನು. ಪವಿತ್ರ ವಸ್ತ್ರ ಅಭಿಯಾನದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಹೌದು ತೊಡಗಿಸಿಕೊಂಡು ಭಾಗವಹಿಸಿದ್ದಾರೆ, ಅವರ ಕಾಂಟ್ರಿಬ್ಯೂಷನ್ ಏನು? ಓಕೆ, ಇಮಾ ಕ್ರಿಯೇಷನ್ ಅಂತ ಇವರು ಟಾಯ್ಸ್ ಮಾಡ್ತಾರೆ, ಟ್ರೆಡಿಷ್ನಲ್ ಟಾಯ್ಸ್. ಸೊ ಇವರು ಭಾಗವಹಿಸ್ತಾ ಇದ್ದಾರೆ. ಮಗನವಾಡಿಯಿಂದ ಖಾದಿ ಬಟ್ಟೆ ಬಂದಿದೆ, ಅವರು ಭಾಗವಹಿಸ್ತಾ ಇದ್ದಾರೆ. ದೇವಲಪ್ಪ ಅಂತ ಇವರು ಗದಗ ಜಿಲ್ಲೆಯವರು, ಇವರದ್ದು ಜೊಂಡು ಹೊಲೆಯಿಂದ ಇವರು ಬುಟ್ಟಿಗಳನ್ನೆಲ್ಲ ಮಾಡ್ತಾರೆ. ಸೊ ಅವರು ಬಂದಾ ಇದ್ದಾರೆ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಕಂಬಳಿಯ ಅನೇಕರು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಇದರಲ್ಲಿ. ಹಾಂ, ಇದು ಇಂಪಾರ್ಟೆಂಟ್ ಆಗಿ, ಇದು ಬಿಜಾಪುರದ ಜೈಲಿನಲ್ಲಿ ಕೈದಿಗಳು ನೇಯ್ದಿರುವಂತಹ ವಸ್ತ್ರ. ಏನು ಮಹಿಳಾ ಕೈದಿಗಳಿರ್ತಾರೆ ಅವರು ನೇಯ್ದಿರೋ ವಸ್ತ್ರ, ಅದನ್ನು ನಾವು ಈ ಪವಿತ್ರ ವಸ್ತ್ರಕ್ಕೆ ತೊಗೊಂಡು ಬಂದಿದ್ದೀವಿ. ಇವರು ರಾಯಚೂರು ಡಿಸ್ಟ್ರಿಕ್ಟ್ನವರು, ಮಾಲತಿ ಅಂತ ಒಬ್ಬ ಮಹಿಳೆ. ಅವರು ಸ್ಕ್ರ್ಯಾಪ್ ಅಂದರೆ ಏನು ಅನ್ಯೂಸ್ಡ್ ಏನಾದರೂ ಸ್ಕ್ರ್ಯಾಪ್ ಇರ್ಬೋದು, ಸಿಂಥೆಟಿಕ್ ಸ್ಕ್ರ್ಯಾಪ್ ಇರ್ಬೋದು ಅಥವಾ ಕಾಟನ್ ಸ್ಕ್ರ್ಯಾಪ್ ಇರ್ಬೋದು, ಅದನ್ನು ತೊಗೊಂಡು ಅದನ್ನು ರೀಸೈಕಲ್ಡ್ ಮಾಡಿ ಒಂದಿಷ್ಟು ಮಾಡ್ತಾರೆ. ಸೊ ಇದು ಅವರ ಪ್ರಾಡಕ್ಟ್ಗಳು. ಬೆಳಗ್ಗೆ ಎಲ್ಲ ಕೆಲಸದಲ್ಲೂ ಮಹಿಳೆಯರನ್ನೇ ತೊಡಗಿಸ್ಕೊಂಡಿದ್ದಾರೆ, ಹೆಚ್ಚಾಗಿ ಮಹಿಳೆಯರು ಸಂಘ ಸಂಸ್ಥೆಗಳನ್ನ ನೋಡಿಕೊಂಡು ಅವ್ರನ್ನ ಮೊದಲು ತೊಗೊಂಡಿದ್ದೀವಿ, ನಂತರದಲ್ಲಿ ಆಮೇಲೆ ಬೇರೆಯವರು. ಬೇರೆ ಬೇರೆ ರಾಜ್ಯಗಳಿಂದನೂ ಬಂದಿದ್ದಾರೆ. ಹೌದು, ಬೇರೆ ರಾಜ್ಯದಿಂದಲೂ ಬಂದಿದೆ. ನಾಸಿಕಿಂದ ಒಬ್ಬರು ಬಂದಿದ್ದಾರೆ, ಆಚೆ ಕಡೆ ಇದ್ದಾರೆ ಅವರಿದ್ದಾರೆ. ಆಮೇಲೆ ಚೆನ್ನೈಯಿಂದ ತುಲಾ ಅನ್ನೋರು ಅಂತ ಬಂದಿದೆ. ಇವರು ಮಗನವಾಡಿಯಿಂದ ಬಂದಿದ್ದಾರೆ, ಹಾಗೆ ಟಿಂಬಕ್ಟು ವಿವ್ ಅಂತ ಆಂಧ್ರ, ಎರಡು ಕಡೆಯ ಬಟ್ಟೆಗಳಿಲ್ಲಿದೆ. ಇದು ಮಗನವಾಡಿದು ಖಾದಿ ಹ್ಯಾಂಡ್ ಪ್ರಿಂಟ್, ಮಗನವಾಡಿ ವಾರ್ಧ. ಹೌದು ಹೌದು, ಆರ್ಗ್ಯಾನಿಕ್ ಫುಡ್ ಪ್ರಾಡಕ್ಟ್ ಅಥವಾ ವಿಷರಹಿತ ಆಹಾರ ಪದಾರ್ಥ ಏನಿದೆ, ಫಾರ್ಮ್ ವೇದ ಅಂತ, ಆ ಊರ ಕಡೆಯಿಂದ ಒಂದು ಸ್ವಲ್ಪ ಬಂದಿದೆ. ಮತ್ತು ಬಫಲೋ ಬ್ಯಾಕ್ ಅಂತ. ಸೊ ವಿ ಆರ್ ರನ್ನಿಂಗ್ ಎ ನ್ಯೂ ಕ್ಯಾಂಪೇನ್ ನೌ. ಸೊ ದಿಸ್ ಇಸ್ ಅ ಬ್ಯಾಕ್, ಯು ವಿಲ್ ಗೆಟ್ 9 ಪಲ್ಸಸ್, 9 ಡಿಫ್ರೆಂಟ್ ಪಲ್ಸಸ್ ಪ್ಲಸ್ ಒನ್ ಆರೋಮ್ಯಾಟಿಕ್ ರೈಸ್, ಸೀರಕ ಸಂಬಾರ್ ರೈಸ್.
from Tamil Nadu. So it will add a new flavor and colors to your meals. So this is specially made for this festival season, Navaratri season. Navaratri. So 9 pulses plus rice. ಇದು ಕ್ವಿಲ್ಟ್ ನನ್ನ ಮಾಲ್ತಿ ಅಂತ ರಾಯಚೂರಿನ ಮಹಿಳೆಯನ್ನೆಲ್ಲ ಅವರು ಸ್ಕ್ರಾಪ್ ಉಪಯೋಗಿಸಿ ಮಾಡಿರುವಂತಹ ಕೌದಿಗಳು. ಮೊದಲು ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಅಜ್ಜಿ ಅವರು ಹೊಲಿತಾ ಇದ್ರು, ಈಗ ಮತ್ತೆ ಕೌದಿಗೆ ಡಿಮ್ಯಾಂಡ್ ಬಂದಿದೆ. ಸೊ ನಾವು ಕೌದಿ ಮಾಡ್ತಾ ಇದ್ದೀವಿ. ಇವರು ಭಾಳ ಪ್ರಯೋಗ ಆರ್ಗ್ಯಾನಿಕಲ್ ಆರ್ಗ್ಯಾನಿಕ್ ಕಾಟನ್. ಇವರು ಕಾಟನ್ ಕೂಡ ಆರ್ಗ್ಯಾನಿಕ್, ಅಂದರೆ ಹತ್ತಿ ಬೆಳೆಯಲ್ಲೂ ಕೂಡ ಅವ್ರು ಯಾವ ವಿಷವನ್ನು ಸುರಿದಿಲ್ಲ, ಅದನ್ನು ಆರ್ಗ್ಯಾನಿಕ್ ಆಗಿ ಬೆಳೆದು ಅದರಲ್ಲಿ ಮಾಡಿರುವಂಥ ಬಟ್ಟೆ. ಚೆನ್ನೈನವರು ತುಲಾ. ಇವರು ಗಜೇಂದ್ರಗಡದ ನೇಕಾರರು, ಉತ್ತರ ಕರ್ನಾಟಕದವರು. ಉತ್ತರ ಕರ್ನಾಟಕದ ನೇಕಾರರು. ಸೊ ಇವರ ಟ್ರೆಡಿಷನಲ್ ವಸ್ತು ನಮ್ಮ ಜೊತೆ ಯಾವಾಗಲೂ ಕೈ ಜೋಡಿಸ್ತಾರೆ. ಅಖಿಲ ಭಾರತ ಕೈಮಗ್ಗ ಒಕ್ಕೂಟದವರು. ನಾಸಿಕ್ ವೃಶಾಲಿ ಖಾದಿ, ಖಾದಿ ಒಂದು ಖಾದಿ ಸೀರೆಗಳು. ಇವರು ಅನಂತಪುರ ಜಿಲ್ಲೆಯಿಂದ ಬಂದಿದ್ದಾರೆ, ಆಂಧ್ರದವರು. ಸಿಲ್ಕ್ ಸ್ಯಾರಿ ಮಾಡ್ತಾರೆ. ಹೈದರಾಬಾದಿನ ಇಲ್ಲ, ಇದು ಹೈದರಾಬಾದಿಂದ ಬಂದಿರೋ ಒಂದು ಗ್ರೂಪು. ಸೊ ಅಲ್ಲಿ ಲೇಡೀಸ್ ಮತ್ತು ಜೆಂಟ್ಸ್ ಎರಡು ಮಿಕ್ಸ್ ವರ್ಕ್ ಮಾಡ್ತಾರೆ. ಹೈದರಾಬಾದಿನ ಸ್ಪೆಷಾಲಿಟಿ ಲ್ಯಾಕ್ ಬ್ಯಾಂಗಲ್ಸ್ ಅಂತಾರಲ್ಲ, ಸೊ ಅದರದ್ದು. ನಾವು ಕೃಷಿ ಮತ್ತು ಗಾಂಧೀಜಿಯವರು, ಅಂದರೆ ನಮ್ಮ ಸುಸ್ಥಿರ ಬದುಕಿನ ಬಗ್ಗೆ, ನಮ್ಮ ಪ್ರಸನ್ನ ಸರ ಪುಸ್ತಕಗಳು, ಮನೆ ಕೃಷಿಯ ಬಗ್ಗೆ, ಯಾಕೆಂದರೆ ಇಡೀ ಇದು ಪವಿತ್ರ ವಸ್ತ್ರ ಅಭಿಯಾನ ಅದನ್ನು ಒಳಗೊಳ್ಳುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಕೂಡ ಇಟ್ಟಿದ್ದೀವಿ. ಈ ಪವಿತ್ರ ವಸ್ತ್ರ ಅನ್ನೋ ಪದನ ಯಾಕೆ ಬಳಕೆ ಮಾಡ್ತೀವಿ? ಕೈಯಿಂದ ಮಾಡಿರೋದೆಲ್ಲ ಪವಿತ್ರ ಅನ್ನೋ ಅರ್ಥದಲ್ಲಿ ನಾವು ಪವಿತ್ರ ವಸ್ತ್ರ ಅಂತ ಪದವನ್ನು ಬಳಕೆ ಮಾಡ್ಕೊಂಡಿದ್ದೀವಿ. ಹೌದು, ಗದಗಿಂದ ಬಂದಿದ್ದಾರೆ ದೇವಲಪ್ಪ ಅಂತ. ಸೊ ಅವರು ಈ ಜೊಂಡಿನಿಂದ ಮಾಡೋ ಬುಟ್ಟಿಗಳು ಇದನ್ನೆಲ್ಲ ಮಾಡ್ತಾರೆ. ಟೆರಾಕೋಟ ಜುವೆಲ್ಸ್ ಇದು ನ್ಯಾಚುರಲ್ ಇರೋದ್ರಿಂದ ಇದಕ್ಕೆ ಪ್ರಿಫರೆನ್ಸ್ ಇರುತ್ತೆ. ಹೌದು. ಒಂದು ಹುಲ್ಲಲ್ಲಿ ಬುಟ್ಟಿಗಳನ್ನೆಲ್ಲ ಹೆಣ್ದಿದ್ದೀರಾ, ಇದು ನಿಮ್ಮ ಕುಟುಂಬದಿಂದ ಮಾಡ್ಕೊಂಡು ಬಂದಿದ್ದೀರಾ, ನೀವು ಹೊಸದಾಗಿ ಈ ಒಂದು ಕೆಲಸವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ನಮ್ಮದು ಹೆಸರು ಡೆವಲಪ್ ಆಮೇಲೆ ನಮ್ಮೂರು ಗದಗ ಡಿಸ್ಟಿಕ್ ಲಕ್ಷ್ಮೀಶ್ವರ. ನಾವು ಇದು ನಾನು 10ನೇ ಕ್ಲಾಸ್ ಸ್ಕೂಲ್ ಹೋಗಿದ್ದು. ನಮ್ಮದು ವ್ಯವಸಾಯದಲ್ಲಿ ಎಲೆಬೇಳೆ ತೋಟ ಇತ್ತು, ಅದು ಎಲೆಬೇಳೆ ಕಟ್ಟಲಿಕ್ಕೆ ಎಲ್ಲ ಯೂಸ್ ಮಾಡ್ತಾಯಿದ್ರು. ಇದು ಅದು ನಾನು ಅದು ಅಲ್ಲೇ ಕೂತ್ಕೊಂಡು ಅದೇನೋ ಮಾಡ್ತಾ 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 ಇದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದೆ. ಮಾಡಿಬಿಟ್ಟು ಇದರಲ್ಲಿ ಚೆನ್ನಾಗಿ ಬರಲಿಕ್ಕತ್ತೆ. ಅದನ್ನೇ ಒಂದು 15-20 ಜನಕ್ಕೆ ಕೆಲಸ ಕೊಡ್ತಾಯಿದ್ದೇವೆ. ಅದರಲ್ಲಿ ಬುಟ್ಟಿ, ಲಾಂಡ್ರಿ ಬಾಸ್ಕೆಟು, ಬಾಲ್ಸು, ಟೋಪಿಗೆ ಇದೆಲ್ಲ, ಚಾಪೆ ಎಲ್ಲ ಮಾಡ್ತಾಯಿದ್ದೀವಿ. ನಮಗೆ ಅದರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಬಂತು, ಚೆನ್ನಾಗಿ ಅನಿಸ್ತು. ಅದೇ ಇವಾಗ ಒಂದು 25-30 ಜನ ಕೆಲಸ ಮಾಡ್ತಾಯಿದ್ದಾರೆ ಇವಾಗ. ಮಾರ್ಕೆಟಿಂಗ್ ನಾವು ಮೊದಲೇ ನಾವು ಸ್ಟಾರ್ಟಿಂಗ್ನಲ್ಲಿ ಅದೇ ಮಾಡ್ತಾ ಮಾಡ್ತಾ ಹ್ಯಾಂಡಿಕ್ರಾಫ್ಟ್ ಇದಕ್ಕೆ ಇದು ಮಾಡಿಕೊಂಡು ಗೋಪಿ ಸರ್ ಪರಿಚಯ ಆದರು, ಆಮೇಲೆ ಪ್ರಸನ್ನ ಸರ್ ಪರಿಚಯ ಆದರು. ಆಗಿಬಿಟ್ಟು ಅವರು ಎಲ್ಲ ನಾವು ಕೈ ಜೋಡಿಸ್ತೇವಪ್ಪ ನೀನು ಮಾಡ್ತಾ ಹೋಗಿದ್ದನ್ನ ಅಂತೇಳಿ ಸಪೋರ್ಟ್ ಕೊಟ್ಟರು. ಅದು ನಾನು ಆವಾಗಲಿಂದ ಒಂದು 25-30 ವರ್ಷದಿಂದ ಇದು ಮಾಡ್ತಾನೆ ಬಂದೆ. ಈ ಸರ್ ಇಲ್ಲಿ ಇದೆಲ್ಲ ಇಟ್ಟಿದ್ದೀರಾ, ಇದೆಲ್ಲ ಏನಕ್ಕೆ ಬೆಳೆಸ್ತಾರೆ? ಹಿಂದಿನ ಕಾಲದಲ್ಲಿ ಏನೋ ಧಾನ್ಯ ಎಲ್ಲ ತುಂಬಕ್ಕೆ ಬೆಳೆಸ್ತಾರೆ. ಇದು ಹಿಂದಿನ ಕಾಲದಲ್ಲಿ ಇದು ಜೋಳ, ಗೋಧಿ, ಆಮೇಲೆ ಎಲ್ಲ ಕಾಕಡಿ ಕಾಳೆಲ್ಲ ಹಾಕಿಡ್ಲಿಕ್ಕೆ ಬಳಸ್ತಾ ಇದ್ರು. ಇವಾಗನೂ ಅದು ಜಾಸ್ತಿ ಅಂದರೆ ಲಾಂಡ್ರಿ ಬಾಸ್ಕೆಟ್ ಅಂತ ಯೂಸ್ ಮಾಡ್ತಾರೆ. ಮುಚ್ಚಳ ಹಾಕ್ತೇವೆ, ಇಲ್ಲಿದೆ ಇಲ್ಲ ಮುಚ್ಚಳ ಹಾಕ್ತೇವೆ, ಆಮೇಲೆ ಲಾಂಡ್ರಿ ಬಾಸ್ಕೆಟ್ ಅಂತ ಯೂಸ್ ಮಾಡ್ತಾರೆ. ಹಾಂ, ಏನು ಒಳ ಸ್ಮೆಲ್ ಬರಲ್ಲ. ಇನ್ನೊಂದು ಒಳಗಡೆ ಧಾನ್ಯ ಹಾಕಿದ್ದೆಲ್ಲ ಧಾನ್ಯನೂ ಕೆಡಲ್ಲ, ಅಂದರೆ ಗಾಳಿ ಆಡುತ್ತಲ್ಲ ಇದರಲ್ಲಿ. ಈ ಹ್ಯಾಟ್ಗಳಿಗೆಲ್ಲ ಡಿಮ್ಯಾಂಡ್ ಇದೆಯಾ ಈಗ? ಹಾಂ, ಇವಾಗ ಇದು ಇದರಲ್ಲಿ ಏನಿದೆ ಇದು ಹೆಲ್ತಿಗೆ ಒಂದು ಕೋಲ್ಡ್ ಆಗುತ್ತೆ ಇದು, ಇದರಿಂದ ಸ್ವಲ್ಪ ಎಲ್ಲ ಗಾಳಿ ಆಡೋದ್ರಿಂದ ಸ್ವಲ್ಪ ಜಾಸ್ತಿ ಡಿಮ್ಯಾಂಡ್ ಇದೆ. ಪ್ರವಾಸಿಗರು ಬಂದ ಹಾಂ ಸೇಲ್ ಸೇಲ್ ಲಕ್ಷ್ಮೀಶ್ವರ ಗದಗ ಡಿಸ್ಟಿಕ್ ಲಕ್ಷ್ಮೀಶ್ವರ.
ಯಾರು ಕೇಳ್ತಾರಲ್ಲ ಅವರು ಮಾಡ್ಕೊಡ್ತೀರಾ ಅಥವಾ ನಿಮ್ದೊಂದು ಶಾಪ್ ಅಂತ? ಇಲ್ಲ ಇಲ್ಲ, ಶಾಪ್ ಅದೇನಿಲ್ಲ, ನಮ್ಮ ಮನೆಯಲ್ಲೇ ಮಾಡ್ತಾ ಇರ್ತೇವೆ. ಈ ಥರ ಕರಕುಶಲ ವಸ್ತು ಪ್ರದರ್ಶನ ಇದ್ದ ಕರೀತಾರೆ. ಹಾಂ, ಫುಲ್ ಟೈಮ್ ಇದೆ. ಕೃಷಿ ಮಾಡಲ್ವಾ? ಕೃಷಿನೂ ಮಾಡ್ತಾ ಇದ್ದೀವಿ, ಇದನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ದೊಡ್ಡದಾಗಿದೆ ಇದು, ಜಾಸ್ತಿ ಎಲ್ಲ ಇದು ಫ್ರೂಟ್ಸ್ ಇಡಲಿಕ್ಕೆ, ಆಮೇಲೆ ಇದೇನು ಬೇಳೆ ಕಾಳದು ಒಣಗಾಕ್ಲಿಕ್ಕೆ, ಸೊಪ್ಪು ಅದೆಲ್ಲ ಇಡಲಿಕ್ಕೆ ಯೂಸ್ ಮಾಡ್ತಾರೆ. ಡಿಮ್ಯಾಂಡ್ ಇದೆ. ಹಾಂ, ಡಿಮ್ಯಾಂಡ್ ಇದೆ. ನೀವು ಬೆಂಗಳೂರಿಗೆ ಬರಬೇಕಾ ಸದಾ ಟೈಮ್ ಈ ಥರದ್ದೆಲ್ಲ? ಇಲ್ಲ, ನಾವು ಅಲ್ಲೆಲ್ಲೇ ಹೋಗ್ತಾ ಇರ್ತೇವೆ. ಬೆಂಗಳೂರು, ಆಮೇಲೆ ಹೈದರಾಬಾದು, ಮದ್ರಾಸು ಹೋಗ್ತಾ ಇರ್ತೇವೆ. ಆಮೇಲೆ ಸ್ವಲ್ಪ ಕೆಲ ಹಳೆ ಕಸ್ಟಮರ್ಸ್ ತೊಗೊಂಡ್ರು ಆರ್ಡ್ರು ಕೊಡ್ತಾ ಇರ್ತಾರೆ. ಹಳೆ ಟ್ರೆಡಿಷನ್ ಮತ್ತೆ ನೀವೆಲ್ಲ ಪರಿಚಯ ಮಾಡ್ತಿದ್ದೀರಲ್ಲ, ಜನ ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ? ಅಂದ್ರೆ ಇದು ಮೊದಲು ಇತ್ತು, ಇದು ಮುನಿಗೆ ಹೋಗ್ತಾ ಇತ್ತು ಮೇಡಮ್. ಇದು ಮುನಿಗೆ ಹೋಗ್ತಾ ಇತ್ತಲ್ಲ, ಅದನ್ನ ನಾವು ಇದನ್ನ ಪ್ಲಾಸ್ಟಿಕ್ ಬ್ಯಾನ್ ಆದಾಗಿಂದ ಇದನ್ನ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡಿದ್ವಿ, ಜಾಸ್ತಿ ಬೇಡಿಕೆ ಬರ್ತಾ ಇದೆ. ನನ್ನ ಹೆಸರು ದೌಲೇಶ್ ಅಂತ, ನಮ್ಮೂರು ಗದಗ ಡಿಸ್ಟ್ರಿಕ್ಟ್ ಲಕ್ಷ್ಮೇಶ್. ಹೊಸದಾಗಿ ನೀವು ಪ್ರಾರಂಭ ಮಾಡ್ತಾ ಇದ್ದೀರಿ, ಮಾಧ್ಯಮಗಳು ನಿಜದ ನಿಲುವಿಗೆ ಹಿಡಿದ ಕೈಗನ್ನಡಿಯಾಗಿದ್ದಾಗ ಮಾತ್ರ ಅದು ಸಾಮಾನ್ಯ ಜನರಿಂದ ಹಿಡಿದು ಅಸಾಮಾನ್ಯ ಜನರ ಕಷ್ಟ ಸುಖಗಳಿಗೆ, ನೋವು ನೆಲೆಗಳಿಗೆ, ಅವರ ಆದರ್ಶಗಳಿಗೆ, ಆಲೋಚನೆಗಳಿಗೆ ಪೂರಕವಾಗಿ ನಿಮ್ಮ ಈ ಮಾಧ್ಯಮ ಕೆಲಸ ಮಾಡೋದೇ ಆದಾಗ ನಿಜಕ್ಕೂ ನಿಮಗೂ ಒಂದು ಸಂತಸ ಆಗುತ್ತೆ. ಮಾಧ್ಯಮದಿಂದ ಬರೋಂಥದ್ದು ಜನರ ಮತ್ತು ವ್ಯವಸ್ಥೆಯ ಮಧ್ಯಮವಾಗಿ ಕೆಲಸ ಮಾಡಿದ್ರೆ ನಿಜಕ್ಕೂ ನಿಜವಾದ ಮಾರ್ಗಸೂಚಿ ಆಗ್ತದೆ. ಆ ಮಾರ್ಗಸೂಚಿ ಎಲ್ಲರ ಬಾಳ ಬೆಳಗುವ ಕಾರ್ಯ ನಿಮ್ಮ ಚಾನಲಿಂದ ಆಗಬೇಕನ್ನೋ ಆಶಯ ಆಗಿದೆ. ನಿಜಕ್ಕೂ ನೀವು ಈ ಕಾರ್ಯವನ್ನು ಕೈ ಎತ್ಕೊಂಡು ಸಮಾಜಮುಖಿಯಾದ ಆಲೋಚನೆ ಮಾಡಬೇಕನ್ನೋ ಮನಸ್ಥಿತಿ ಉಳ್ಳವರಾಗಿದ್ದೀರಿ. ನಿಮ್ಮ ಮನಸ್ಸಿಗೆ ಪೂರಕವಾದಂಥ ಕೆಲಸ ಮಾಡಿದ್ರೆ ಭಗವಂತ ಸಾಕ್ಷಿಯಾಗಿ ನಿಮಗೆಲ್ಲ ಅಭಿವೃದ್ಧಿ ಆಗ್ತದೆ. ನೀವು ಅನ್ಕೊಂಡು ಕೆಲಸ ನಿಜಕ್ಕೂ ಶ್ರೇಯಸ್ಸಾಗುತ್ತೆ. ಶ್ರೇಯಸ್ಸಾಗಬೇಕು, ಎಲ್ಲರ ಶ್ರೇಯಸ್ಸಿಗೆ ನಾವು ಶುಭ ಕೊಡಬೇಕು. ಆ ಶುಭ ಕೋರುವ ಕಾರ್ಯ ನಿಮ್ಮ ಈ ಚಾನಲಿಂದ ಆಗಲಿ ಎಂದು ಆಶಯವನ್ನು ವ್ಯಕ್ತ ಮಾಡಿ ದಯಾಮಯನಾದ ಮಂಗಲಮೂರ್ತಿ ನಿಮ್ಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನಮ್ಮ ಈ ಶುಭಕಾಮನೆಗಳನ್ನ ಹೇಳ್ತೇವೆ. ತುಂಬ ಸಂತೋಷ. ನಾನು ಕನ್ನಡಿಗಳು, ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ಕನ್ನಡ ನಾಡಿನ ಅಸ್ಮಿತೆ. ನಾನು ಬಳಸೋದು ಈ ಸೋಪ್, ನೀವು ಬಳಸಿ, ನಮ್ಮ ಕನ್ನಡತನವನ್ನು ಉಳಿಸಿ. ಜೈ ಕರ್ನಾಟಕ.